ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಕಾನ್ಸೆಪ್ಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಸೆಕ್ಷನ್ ಸಿಯಲ್ಲಿ 100% ನೋ ಡೌಟ್ ಕೇಳುವಂಥ ಒಂದು ಕಾನ್ಸೆಪ್ಟ್, ಓಕೆನಾ? ಸೊ ಪೆಟ್ಟಿ ಕ್ಯಾಶ್ ಬುಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಪೆಟ್ಟಿ ಕ್ಯಾಶ್ ಬುಕ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಕಾಲಮ್ ಹಾಕಬೇಕು, ಅವ್ರು ಕೊಟ್ಟಿರೋ ಅಮೌಂಟನ್ನು ಯಾವ ರೀತಿಯಾಗಿ ಬರಿಬೇಕು, ಈಸಿಯಾಗಿ ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಆಲ್ರೆಡಿ ನಾನು ಪೆಟ್ಟಿ ಕ್ಯಾಶ್ ಬುಕ್ ಪಾರ್ಟ್ 1 ಪಾರ್ಟ್ 2 ಎರಡು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವೀಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಪೆಟ್ಟಿ ಕ್ಯಾಶ್ ಬಗ್ಗೆ ನಿಮಗೆ ಏನೂ 0% ನಾಲೆಡ್ಜ್ ಇದೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಪೆಟ್ಟಿ ಕ್ಯಾಶ್ ಬುಕ್ ಕಾಲಮ್ ಹಾಕೋದು ಅಥವಾ ಅಮೌಂಟ್ ಬರೆಯೋದಾಗಿರಬಹುದು, ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಪೆಟ್ಟಿ ಕ್ಯಾಶ್ ಬುಕ್ ಕಾನ್ಸೆಪ್ಟಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ವೀಡಿಯೋನ ಖಂಡಿತವಾಗ್ಲೂ ವಾಚ್ ಮಾಡಿ. ನಿಮಗೆ ಪೆಟ್ಟಿ ಕ್ಯಾಶ್ ಬುಕ್ ಈಸಿಯಾಗಿ ಬರುತ್ತೆ, ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಓಕೆನಾ? ಒಂದು ವೀಡಿಯೋ ಮಾಡ್ತಾ ಇರುವ ರೀಸನ್ ಏನು ಅಂತ ಹೇಳಿದ್ರೆ, ಕಾಮನ್ ಆಗಿ ಅನಾಲಿಟಿಕಲ್ ಪೆಟ್ಟಿ ಕ್ಯಾಶ್ ಬುಕ್ ನಾವು ಪ್ರಿಪೇರ್ ಮಾಡುವಾಗ ಅವರು ಕೊಡುವಂತಹ ಒಂದು ಟ್ರಾನ್ಸಾಕ್ಷನ್ ಏನಿರುತ್ತಲ್ಲ, ಅದು ಕಾರ್ಟೇಜ್ ಆಗಿರ್ಬೋದು, ಸ್ಟೇಷನರಿ ಆಗಿರ್ಬೋದು, ಪೋಸ್ಟೇಜ್ ಆಗಿರ್ಬೋದು, ರಿಫ್ರೆಶ್ಮೆಂಟ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು, ಈ ರೀತಿ ಅವರೇನು ಟ್ರಾನ್ಸಾಕ್ಷನ್ ಕೊಡ್ತಾರಲ್ಲ ಅದನ್ನು ನೀವು ಯಾವ ಹೆಡ್ಡಿಂಗಲ್ಲಿ ಹಾಕಬೇಕು ಅನ್ನುವಂಥ ಒಂದು ಡೌಟು ನಿಮಗಿರುತ್ತೆ. ಯಾಕಂತ ಹೇಳಿದ್ರೆ, ಅವ್ರು ಕೊಟ್ಟಿರುವ ಪ್ರತಿ ಟ್ರಾನ್ಸಾಕ್ಷನಿಗೂ ಕೂಡ ನೀವು ಪ್ರತಿಯೊಂದು ಹೆಡ್ಡಿಂಗ್ನಲ್ಲಿ ಹಾಕಲಿಕ್ಕೆ ಬರಲ್ಲ, ಮೇನ್ ಹೆಡ್ಡಿಂಗ್ನ ತೊಗೊಂಡು ನೀವು ಪ್ರಾಬ್ಲಮ್ಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಕಾಮನ್ ಆಗಿ ಯಾವ್ಯಾವ ಹೆಡ್ಡಿಂಗ್ನ ತೊಗೊಳ್ಬಹುದು ಅಂತ ಹೇಳಿದರೆ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ತೊಗೋಬಹುದು. ಅಂದರೆ ಕಾಮನ್ ಆಗಿ ಪೋಸ್ಟೇಜ್ ಬಗ್ಗೆ ಆಗಿರ್ಬೋದು, ಟೆಲಿಗ್ರಾಮ್ಸ್ ಬಗ್ಗೆ ಆಗಿರ್ಬೋದು, ಟೆಲಿಫೋನ್ ಬಗ್ಗೆ ಆಗಿರ್ಬೋದು, ಈ ರೀತಿ ಇದ್ದೇ ಇರುತ್ತೆ ಟ್ರಾನ್ಸಾಕ್ಷನ್ನು. ದೆನ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬಗ್ಗೆ ತೊಗೋಬಹುದು, ಇದ್ರ ಬಗ್ಗೆನೂ ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ, ಕಾಮನ್ ಆಗಿ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ಇರುತ್ತೆ. ನೆಕ್ಸ್ಟ್ ಟ್ರಾವೆಲಿಂಗ್ ಅಂತೂ 100% ಶ್ಯೂರ್, ಬಸ್ ಫೇರ್, ಟ್ಯಾಕ್ಸಿ ಫೇರ್, ಆಟೋ ಫೇರ್ ಇದ್ದೇ ಇರುತ್ತೆ. ದೆನ್ ವೇಜಸ್ ಬಗ್ಗೆ, ವೇಜಸ್ಸು, ಸ್ಯಾಲರಿ ಇದ್ರ ಬಗ್ಗೆನೂ ಕೂಡ ಇದ್ದೇ ಇರುತ್ತೆ. ನೆಕ್ಸ್ಟು ಮಿಸಲೇನಿಯಸ್ಸು, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು ಕೂಡ ಇದ್ದೇ ಇರುತ್ತೆ, ಓಕೆನಾ? ಇನ್ನೂ ಡೀಟೇಲ್ ಆಗಿ ನಿಮಗೆ ಕಾಲಮ್ನ ಯಾವ ರೀತಿ ಹಾಕಬೇಕು ಅನ್ನೋದಿದ್ರೆ ನೀವು ವಿಡಿಯೋನ ವಾಚ್ ಮಾಡಬೇಕು. ಸೊ ಕಾಮನ್ ಆಗಿ ಕೇಳುವಂತಹ ಕೆಲವೊಂದು ಟ್ರಾನ್ಸಾಕ್ಷನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ಇಂಪ್ರೆಸ್ ಸಿಸ್ಟಮ್ ಅಂತ ಅವರು ಕೇಳೇ ಕೇಳ್ತಾರೆ. ಇಂಪ್ರೆಸ್ಡ್ ಅಮೌಂಟ್ ಅಲ್ಲಿ ಕೊಟ್ಟಿರ್ತಾರೆ, ಮೇಯ್ನ್ ಆಗಿ 2000, 1000, 500, 3000 ಕೊಟ್ಟಿರ್ತಾರೆ. ಅದು ಏನು, ಹೆಡ್ ಕ್ಯಾಶಿಯರಿಂದ ನಮಗೆ ಪೆಟ್ಟಿ ಕ್ಯಾಶಿಯರ್ಗೆ, ಅಂದರೆ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡುವ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಪೆಟ್ಟಿ ಕ್ಯಾಶಿಯರ್ ಅಂತ ಕರಿತೀವಿ. ಸ್ಮಾಲ್ ಸ್ಮಾಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾನೆ. ಯಾರು? ಪೆಟ್ಟಿ ಕ್ಯಾಶಿಯರು. ಬಟ್ ಪೆಟ್ಟಿ ಕ್ಯಾಶಿಯರು ಎಂಟ್ರಿ ಮಾಡೋದಕ್ಕಿಂತ ಮುಂಚೆನೆ ಬಿಸ್ನೆಸ್ಸಲ್ಲಿ ಹೆಡ್ ಕ್ಯಾಶಿಯರ್ ಇರ್ತಾನಲ್ಲ, ಅವನೊಂದಿಷ್ಟು ಅಮೌಂಟನ್ನು ಪೆಟ್ಟಿ ಕ್ಯಾಶಿಯರ್ಗೆ ಕೊಟ್ಟಿರ್ತಾನೆ. ಆ ಅಮೌಂಟನ್ನು ಯೂಸ್ ಮಾಡಿಕೊಂಡು ಸ್ಮಾಲ್ ಸ್ಮಾಲ್ ಎಕ್ಸ್ಪೆನ್ಸಸ್ಸು, ಕಾಫಿ ಎಕ್ಸ್ಪೆನ್ಸಸ್ಸು, ಟೀ ಎಕ್ಸ್ಪೆನ್ಸಸ್ಸು, ಬ್ರೇಕ್ಫಾಸ್ಟ್ ಎಂದು ಅಥವಾ ಟ್ರಾವೆಲಿಂಗ್ ಇಂದು, ಬಸ್ ಫೇರು, ಆಟೋ ಫೇರು, ಟೆಲಿಫೋನು, ಪೋಸ್ಟೇಜು, ಏನು ಸ್ಮಾಲ್ ಸ್ಮಾಲ್ ಅಮೌಂಟ್ ಇರುತ್ತಲ್ಲ ಅದನ್ನು ಅವನು ಪೇ ಮಾಡ್ತಾ ಇರಬೇಕು. ಮಂತ್ ಎಂಡಲ್ಲಿ ಎಷ್ಟು ಅಮೌಂಟ್ ಉಳಿತು, ಎಷ್ಟು ಎಕ್ಸ್ಪೆನ್ಸ್ ಆಯಿತು, ಅವ್ರು ಕೊಟ್ಟಿರೋ ಅಮೌಂಟ್ ಎಷ್ಟು, ಎಷ್ಟು ಎಕ್ಸ್ಪೆನ್ಸ್ ಆಯಿತು, ಎಷ್ಟು ಉಳಿತು ಅನ್ನುವಂಥ ಲೆಕ್ಕವನ್ನು ಯಾರಿಗೆ ತೋರಿಸ್ಬೇಕು, ಹೆಡ್ ಕ್ಯಾಶಿಯರ್ಗೆ ತೋರಿಸ್ಬೇಕು. ಉಳಿದಿರೋ ಅಮೌಂಟನ್ನು ಹೆಡ್ ಕ್ಯಾಶಿಯರ್ಗೆ ರಿಟರ್ನ್ ಕೊಡಬೇಕು ಅಂತಿಲ್ಲ, ಲೆಕ್ಕನ ತೋರಿಸ್ಬೇಕು. ಉಳಿದಿರೋ ಅಮೌಂಟಿಗೆ ಮತ್ತೆ ಒಂದಿಷ್ಟು ಅಮೌಂಟನ್ನು ಏನು ಮಾಡ್ತಾರೆ, ಹೆಡ್ ಕ್ಯಾಶಿಯರು ಪೆಟ್ಟಿ ಕ್ಯಾಶಿಯರ್ಗೆ ಕೊಡ್ತಾರೆ. ನೆಕ್ಸ್ಟ್ ಮಂತು ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಗಳನ್ನು ಮಾಡುವಂತಹ ಬಿಗ್ ಸ್ಕೇಲ್ ಇಂಡಸ್ಟ್ರೀಸ್ ಇರುತ್ತಲ್ಲ, ಅಂದರೆ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಇರುತ್ತಲ್ಲ, ಅಲ್ಲಿ ಅಮೌಂಟು ಹೆವಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ, ಹೆವಿ ಅಮೌಂಟ್ ಟ್ರಾನ್ಸಾಕ್ಷನ್ನು. ಅಂಥ ಟೈಮಲ್ಲಿ ಈ ಸ್ಮಾಲ್ ಸ್ಮಾಲ್ ಎಕ್ಸ್ಪೆನ್ಸಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೋ ಅಥವಾ ಅದ್ರ ಬಗ್ಗೆ ನಾವು ಎಂಟ್ರಿ ಮಾಡಲಿಕ್ಕೋ ನಮಗೆ ಟೈಮು ಜಾಸ್ತಿ ಹಿಡಿಯುತ್ತೆ. ಸೊ ಟೈಮನ್ನು ಮ್ಯಾನೇಜ್ ಮಾಡೋದಕ್ಕೆ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಹಾಗಂತ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡೋರೇ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡೋದಿಲ್ಲ. ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಲಿಕ್ಕೆ ಸಪ್ರೇಟಾಗಿ ಪೆಟ್ಟಿ ಕ್ಯಾಶಿಯರ್ ಇರ್ತಾರೆ, ಅವ್ರ ಹತ್ರ ನಾವೇನು ಮಾಡ್ತೀವಿ, ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ವಿಡಿಯೋನ ವಾಚ್ ಮಾಡಿದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಕಾನ್ಸೆಪ್ಟು ಎಷ್ಟು ಈಸಿ ಇದೆ, ಎಷ್ಟು ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಅಂತ. ಸೊ ಇಲ್ಲಿವಾಗ ಏನು ಮಾಡ್ತಾರೆ, ಕಾರ್ಟೇಜ್, ಓಕೆನಾ, ಕಾರ್ಟೇಜ್ ಅಮೌಂಟ್ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಸಪ್ರೇಟಾಗಿ ಕಾರ್ಟೇಜ್ ಕಾಲಮ್ನ ಓಪನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಎಸ್ ಟಿ ಡಿ ಚಾರ್ಜಸ್ ಅಂತ ಕೊಟ್ಟಿರ್ತಾರೆ. ಎಸ್ ಟಿ ಡಿ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು, ಇದೆಲ್ಲದೂ ಕೂಡ ಫ್ಯಾಕ್ಸ್ ಆ್ಯಂಡ್ ಟೆಲಿಫೋನ್ ಅನ್ನೋ ಹೆಡ್ಡಿಂಗಲ್ಲಿ ಬರುತ್ತೆ. ನೀವು ಫ್ಯಾಕ್ಸ್ ಆ್ಯಂಡ್ ಟೆಲಿಫೋನ್ ಅಂತಲೇ ಹೆಡ್ಡಿಂಗ್ ಕೊಡಬೇಕು ಅಂತಿಲ್ಲ, ಜಸ್ಟು ಟೆಲಿಫೋನ್ ಅಂತ ಹೆಡ್ಡಿಂಗ್ ಕೊಟ್ಟರೆ ಸಾಕಾಗುತ್ತೆ. ಬಟ್ ನಿಮಗೆ ಪ್ರಾಬ್ಲಮ್ ನೋಡಿದವಾಗ ಗೊತ್ತಾಗುತ್ತೆ, ಎಲ್ಲಾದರೂ ಫ್ಯಾಕ್ಸ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಫ್ಯಾಕ್ಸ್ ಆ್ಯಂಡ್ ಟೆಲಿಫೋನ್ ಅಂತ ಕೊಡಬಹುದು, ಓಕೆನಾ? ನೆಕ್ಸ್ಟು ಬಸ್ ಫೇರ್ ಅಂತ ಕೇಳ್ತಾರೆ. ಬಸ್ ಫೇರ್, ಆಟೋ ಫೇರ್, ಟ್ಯಾಕ್ಸಿ ಫೇರ್, ಏನೇ ಫೇರ್ಸ್ ಇದ್ರೂ ಕೂಡ ಅದು ಟ್ರಾವೆಲಿಂಗ್ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಪೋಸ್ಟೇಜ್, ಪೋಸ್ಟೇಜ್ ಬಂದರೆ ಅದು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅನ್ನೋ ಒಂದು ಕಾಲಮಲ್ಲಿ ಪೋಸ್ಟೇಜನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ರಿಫ್ರೆಶ್ಮೆಂಟು, ರಿಫ್ರೆಶ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ನೀವು ಮಿಸಲೇನಿಯಸ್ಸಲ್ಲಿ ಬೇಕಿದ್ರೂ ಎಂಟ್ರಿ ಮಾಡಬಹುದು,
ಆರ್ ರಿಫ್ರೆಶ್ಮೆಂಟ್ ಅಂತ ಸಪ್ರೇಟ್ ಕಾಲಮ್ನ ಬೇಕಾದರೂ ಓಪನ್ ಮಾಡಿಕೊಂಡು ಎಂಟ್ರಿ ಮಾಡಬಹುದು. ಎಷ್ಟು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಕೊರಿಯರ್ ಚಾರ್ಜಸ್, ಕೊರಿಯರು ಪೋಸ್ಟೇಜು ಎಲ್ಲವೂ ಕೂಡ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಟ್ಯಾಕ್ಸಿ ಫೇರ್, ಆಲ್ರೆಡಿ ಹೇಳಿದಾಗಲೇ ಟ್ರಾವೆಲಿಂಗ್ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ಸ್ಟೇಷನರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಏನೇ ಇದ್ರು, ಪ್ರಿಂಟಿಂಗ್ ಚಾರ್ಜಸ್, ಸ್ಟೇಷನರಿ ಚಾರ್ಜಸ್ ಏನೇ ಇದ್ರು ಕೂಡ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ಫ್ಯಾಕ್ಸ್ ಚಾರ್ಜಸ್, ನಿಮಗೆ ಆಲ್ರೆಡಿ ಗೊತ್ತಿದೆ ಫ್ಯಾಕ್ಸ್ ಆ್ಯಂಡ್ ಟೆಲಿಫೋನ್ ಅಂತ ಒಂದು ಕಾಲಮ್ನ ಓಪನ್ ಮಾಡಿದ್ದೀರಾ, ಅಲ್ಲಿ ನೀವು ಫ್ಯಾಕ್ಸ್ ಚಾರ್ಜಸ್ ಅಮೌಂಟನ್ನು ಎಂಟ್ರಿ ಮಾಡಿದ್ರೆ ಆಯಿತು. ನೆಕ್ಸ್ಟು ಟೆಲಿಗ್ರಾಮ್, ಟೆಲಿಗ್ರಾಮು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಂತ ಏನು ಕಾಲಮ್ ಇರುತ್ತಲ್ಲ ಆ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ರೀಪೇರ್ಸ್, ನೋಡಿ ರೀಪೇರ್ಸನ್ನು ನೀವು ಮಿಸಲೇನಿಯಸ್ ಕಾಲಮಲ್ಲಿ ಬೇಕಾದರೂ ಎಂಟ್ರಿ ಮಾಡಬಹುದು, ಅಥವಾ ನಿಮಗೆ ಕೊಟ್ಟಿರುವಂತಹ ಪ್ರಾಬ್ಲಮಲ್ಲಿ ಟ್ರಾನ್ಸಾಕ್ಷನ್ ಕಡಿಮೆ ಇತ್ತು ಅಂದರೆ ಕೆಲವು ಸಲ ಸೆಕ್ಷನ್ ಸಿಗೆ 5-6 ಟ್ರಾನ್ಸಾಕ್ಷನ್ ಕೊಟ್ಟು ಪೆಟಿ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡಿ ಅಂತ ಕೇಳ್ತಾರೆ. ಅವಾಗ ಟ್ರಾನ್ಸಾಕ್ಷನ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ರೀಪೇರ್ಸ್ ಅಂತಲೇ ಸಪ್ರೇಟ್ ಒಂದು ಕಾಲಮ್ನ ಓಪನ್ ಮಾಡಿ ಅಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಬಹುದು. ಅಥವಾ ಅವರೇನಾದರೂ ಟ್ರಾನ್ಸಾಕ್ಷನ್ ಜಾಸ್ತಿ ಕೊಟ್ಟಿದ್ರು, ಪೆಟಿ ಕ್ಯಾಶ್ ಬುಕ್ ಪ್ರಾಬ್ಲಮ್ಮೇ ದೊಡ್ಡದಾಗಿತ್ತು, ಆನ್ಸರು ಕೂಡ ತುಂಬ ಲೆಂತಿ ಇದೆ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ನೀವು ಅವರೇ ರೀಪೇರ್ಸ್ ಅಮೌಂಟ್ ಕೊಟ್ಟಿರ್ತಾರಲ್ಲ ಅದನ್ನು ಮಿಸಲೇನಿಯಸ್ ಕಾಲಮಲ್ಲಿ ಎಂಟ್ರಿ ಮಾಡಬಹುದು, ಓಕೆನಾ. ನೆಕ್ಸ್ಟು ಲಾಂಡ್ರಿ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ, ಇದನ್ನು ಕೂಡ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಏನು ಒಂದು ಕಾಲಮ್ ಓಪನ್ ಮಾಡಿರ್ತೀರಾ ಅದರಲ್ಲಿ ಎಂಟ್ರಿ ಮಾಡಬಹುದು. ನೆಕ್ಸ್ಟು ಡೈರೆಕ್ಟಾಗಿ ಕೆಲವೊಂದು ಸಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಮಿಸಲೇನಿಯಸ್ ಚಾರ್ಜಸ್ ಅಂತ ಕೊಟ್ಟಿರ್ತಾರೆ ಅದನ್ನು ಮಿಸಲೇನಿಯಸ್ ಕಾಲಮಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ವೇಜಸ್ ಟು ಕ್ಯಾಶುವಲ್ ಲೇಬರ್ ಅಂತ ಕೊಡ್ತಾರೆ, ಅಲ್ಲಿಗೆ ನಿಮಗೆ ಗೊತ್ತಿದೆ ವೇಜಸ್ ಆಗಿರಬಹುದು ಅದನ್ನು ನಾವು ಯಾವ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ, ಸಪ್ರೇಟಾಗಿ ವೇಜಸ್ ಅನ್ನೋ ಒಂದು ಕಾಲಮ್ನ ಓಪನ್ ಮಾಡಿ ಆ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಇದಿಷ್ಟು ಇನ್ಫಾರ್ಮೇಷನ್ ಏನಿದೆ ಇದು ಸಿಂಪಲ್ ಇನ್ಫಾರ್ಮೇಷನ್ನು. ಯಾಕಂತ ಹೇಳಿದ್ರೆ ಮೇಯ್ನಾಗಿ ನೀವೇನು ತಿಳ್ಕೋಬೇಕು, ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡುವಾಗ ಫಸ್ಟು ಕಾನ್ಸೆಪ್ಟೇ ಅವರು ಇಂಪ್ರೆಸ್ ಸಿಸ್ಟಮಲ್ಲಿ ಪ್ರಿಪೇರ್ ಮಾಡಿ ಅಂತ ಕೊಡ್ತಾರೆ. ಅಂಥ ಟೈಮಲ್ಲಿ ಅವ್ರು ಏನು ಅಮೌಂಟನ್ನು ಕೊಟ್ಟಿರ್ತಾರಲ್ಲ ಹೆಡ್ ಕ್ಯಾಶಿಯರು, ಆ ಅಮೌಂಟನ್ನು ಕ್ಯಾಶ್ ರಿಸೀವ್ಡ್ ಅಂತ ಹೇಳಿಕೊಂಡು ಡೆಬಿಟ್ ಸೈಡ್ ಬರಿಬೇಕಾಗತ್ತೆ. ಅದನ್ನು ಬಿಟ್ಟು ಉಳಿದಿರುವ ಎಲ್ಲ ಟ್ರಾನ್ಸಾಕ್ಷನ್ನು ಬರೋದು ಪೇಮೆಂಟ್ ಸೈಡಿಗೆ ಬರ್ತಾ ಹೋಗುತ್ತೆ. ಪೇಮೆಂಟ್ ಮಾಡುವಂಥದ್ದು, ಪೇ ಮಾಡುವಂಥದ್ದು ಪೇಮೆಂಟ್ ಸೈಡಿಗೆ ಬರ್ತಾ ಹೋಗುತ್ತೆ, ಅದನ್ನು ಕ್ರೆಡಿಟ್ ಸೈಡೇ ಬರಿತಾ ಹೋಗ್ತೀವಿ. ಸೊ ನೀವು ವೀಡಿಯೋನ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆ ವೀಡಿಯೋನ ವಾಚ್ ಮಾಡಿನೂ ಕೂಡ ನಿಮಗೆ ಡೌಟ್ ಬಂತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ. ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.